ಈಗ ಸುಮಾರು ವಿಚಾರಗಳ ಬಗ್ಗೆ ಸುಮಾರು ಜನರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದನ್ನೆಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಹೈಕಮಾಂಡ್ ಏನು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅದು ಈಗ ಜಮೀರ್ ಅವ್ರು ಹೇಳಿರ್ಬೇಕಲ್ಲ. ನೋಡಿ, ನಾನು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಸಚಿವ. ನಾನು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರ ಬರ್ತದೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರ್ತದೆ, ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರ ಬರ್ತದೆ. ಅದರಿಂದ ಆದರೆ ನನ್ನ ವಿಧಾನಸಭಾ ಕ್ಷೇತ್ರ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ. ಅದರಿಂದ ನಂದು ಅಲ್ಲ ಹೇಳ್ತೀನಿ ಕೇಳಿ, ನಂದು ಸೀಮಿತವಾದಂತ ಪಾತ್ರ ಅಂದ್ರೆ ಪಕ್ಷ ಗೆಲ್ಲಬೇಕು ಅಂತಕ್ಕಂಥದ್ದು ಪಕ್ಷದ ಬಗ್ಗೆ ಮತ್ತೊಂದು ವಿಚಾರ ಎಲ್ಲ ಇದ್ರಲ್ಲೂ ಜವಾಬ್ದಾರಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸಂಪೂರ್ಣವಾದಂತಹ ಜವಾಬ್ದಾರಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ, ಅವರ ಎಲ್ಲರ ಜವಾಬ್ದಾರಿ ಬಹಳ ಮುಖ್ಯ. ಅದರಿಂದ ಸೀಮಿತವಾಗಿ ನನ್ನ ಜವಾಬ್ದಾರಿ ಇರೋದ್ರಿಂದ ನಾನು ಹೆಚ್ಚು ಈ ವಿಚಾರದಲ್ಲಿ ಹೇಳಲಿಕ್ಕೆ ಸಾಧ್ಯ. ಈಗ ನೋಡಿ, ಈಗ ಇದರಲ್ಲಿ ಜಾತಿ ಮತ್ತೊಂದು ಪ್ರಶ್ನೆ ಇಲ್ಲ. ಇಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆ, ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು, ಕೆಪಿಸಿ ಅಧ್ಯಕ್ಷರು ಇವರೆಲ್ಲರ ಒಂದು ಅಭಿಪ್ರಾಯ. ಅದರಿಂದ ಇಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಮತ್ತು ಗೆಲುವಿನ ಲೆಕ್ಕಾಚಾರ, ಗೆಲುವಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂಥದ್ದು ಇದೆ ಪಕ್ಷದಲ್ಲಿ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡ್ ಮತ್ತು ನಾಯಕರು ತೀರ್ಮಾನ ಮಾಡ್ತಾರೆ. ಏನ್ ಹೇಳಿ ನೋಡಿ, ನನಗೆ ಈಗ ಬೆಳಗ್ಗಿಂದ ನಾನು ನಮ್ಮ ಅತಿಥಿ ಉಪನ್ಯಾಸಕರ ಒಂದು ಮುಷ್ಕರ ಏನಾಗ್ತಾ ಇದೆ ಆ ವಿಚಾರದಲ್ಲಿ ನಾನು ಸಭೆಯನ್ನು ಕರೆದಿದ್ದೆ. ಆ ಸಭೆ ಬಹಳಷ್ಟು ತಡವಾಗಾಯಿತು. ಆ ಸಭೆ ಮುಗಿಸಿ ನಾನು ಇಲ್ಲಿ ನೇರವಾಗಿ ಬಂದಿದ್ದೀನಿ. ನೀವು ಹೇಳ್ತಾ ಇರತಕ್ಕಂಥ ಥ್ರೆಟ್ ಬಗ್ಗೆ ನನಗೆ ದಯವಿಟ್ಟು ನನಗೆ ಗೊತ್ತಿಲ್ಲ ವಿಚಾರ. ಆದರೆ ಇದುವರೆಗೂ ಕಾಲೇಜುಗಳಿಗೆ ಆ ಥರ ಥ್ರೆಟ್ ಬಂದಿರತಕ್ಕಂಥದ್ದು ನಮ್ಮ ಇಲಾಖೆಯಿಂದ ಆಗ್ಬೋದು, ಯಾರು ನನಗೆ ಮಾಹಿತಿ ಕೊಟ್ಟಿಲ್ಲ. ಈಗ ಸುಧಾಕರ್ ಅವರು, ನಾನು ಸುಧಾಕರ್ ಅಲ್ಲ. ಈಗ ಹೈ ವೋಲ್ಟೇಜ್ ಅಂದ್ರೆ ವೋಲ್ಟೇಜ್ ಇಲ್ವಲ್ಲ, ಹೋಯ್ತಲ್ಲ ಫ್ಯೂಸ್ ತೆಗೆದಾಕಿದೀವಲ್ಲ, ಇನ್ ಆಕ್ಸಿಡೆಂಟ್ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬನ್ನಿ. ಫ್ಯೂಸ್ ತೆಗೆದಾಕಾಯ್ತಲ್ಲ, ನಮ್ಮ ಪ್ರದೀಪ್ ಈಶ್ವರ್ ಫ್ಯೂಸ್ ಹಕ್ಕು ಬಂದು ಇಟ್ಕೊಂಡಿದ್ದಾರೆ ಗೋಬಿಯಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.